आत्मीय विद्यार्थिगळू शुभोदय। नावु इंदिन तरगतियल्लि धर्म समदृष्टि एंब 9ने तरगति अर्हतेगळ बग्गे तिळ्कोंडिद्वि। ईग अदर प्रश्नोत्तरगळ बग्गे नानिल्लि नोड्ता होगोण। मोदलनेदागि ओंदु वाक्यदल्लि उत्तरिसिद प्रश्नेगळल्लि बुक्करायन हिरिमे एनु अंत इदे। वीर बुक्करायनु पृथ्वियन्न राज्यभारवन्न माडुत्तिद्दु अवनु भाषेगे तप्पुगळन्नु सहिसुत्तिरलिल्ल एंबुदन्न हिरिमे अंत नानु हेळबहुदु। मुंदिन प्रश्ने ಬುಕ್ಕರಾಯನ ರಾಜ್ಯಭಾರ ಕಾಲದಲ್ಲಿ ಯಾರೊಳಗೆ ಸಂವಾದ ನಡೆಯಿತು? ವೀರ ಬುಕ್ಕರಾಯನ ರಾಜ್ಯಭಾರ ಮಾಡುವ ಕಾಲದಲ್ಲಿ ಜೈನರಿಗೂ ಮತ್ತೆ ಭಕ್ತರಿಗೂ ಸಂವಾದ ನಡೆಯಿತು. ಭಕ್ತರು ಅಂತ ಹೇಳಿದ್ರೆ ವೈಷ್ಣವ ಧರ್ಮೀಯರು ಅಂತ ನಮಗೆ ಹೇಳಿದ್ವಿ. ಮುಂದಿನ ಪ್ರಶ್ನೆ, ನಾಡ ಭವ್ಯ ಜನರು ಬುಕ್ಕರಾಯನ ಬಳಿ ಏನೆಂದು ಭಿನ್ನಹ ಮಾಡಿದರು? ಭವ್ಯ ಜನರು ಅಂತ ಹೇಳಿದ್ರೆ ಯಾರು? ಜೈನ ಧರ್ಮೀಯರು ಅಂತ ಹೇಳಿದ್ವಿ. ಸಮಸ್ತ ನಾಡಿನ ಜೈನ ಧರ್ಮೀಯರು ಭಕ್ತರು ಮಾಡುವಂತಹ ಅನ್ಯಾಯಗಳನ್ನು ಅಂದ್ರೆ ವೈಷ್ಣವರು ಮಾಡುವ ಅನ್ಯಾಯಗಳನ್ನು ಬುಕ್ಕರಾಯನ ಬಳಿ ನ್ಯಾಯ ಒದಗಿಸುವಂತೆ ವಿನಂತಿಸಿದರು ಅಂತ ಹೇಳಿ ನೋಡಿ. ಮುಂದಿನ ಪ್ರಶ್ನೆ, ವೈಷ್ಣವ ಶ್ರೀ ವೈಷ್ಣವರೊಡನೆ ಮಹಾರಾಜನು ಏನು ಹೇಳಿದನು ಅಂತ? ಶ್ರೀ ವೈಷ್ಣವರೊಡನೆ ಮಹಾರಾಜ ಏನೆಲ್ಲವನ್ನ ಹೇಳ್ತಾನೆ? ಅಕ್ಕ ಸಾಲಿಗರನ್ನು ಒಳಗೊಂಡ ಅಂದ್ರೆ ಮೋಷ್ಟಿಕರು ಅಂತಾರೋ ಆ ಮೋಷ್ಟಿಕರನ್ನು ಒಳಗೊಂಡಂತೆ ಶ್ರೀ ವೈಷ್ಣವರು ಮುಂತಾದವರನ್ನೆಲ್ಲರನ್ನೂ ಕೂಡ ಸೇರಿಸಿ ಮತ್ತೆ ಮುಖ್ಯವಾದ 48 ಜನರು ಹಾಗೂ ಮಲೆನಾಡು ಪ್ರದೇಶದಲ್ಲಿ ವಾಸಿಸುವಂತಹ ವಿಶೇಷವಾದ ಜನರು ಸಾಮಂತರು ಅಲೆಮಾರಿಗಳು ಮುಂತಾದವರನ್ನ ಸೇರಿಸಿ ಜೈನರ ಕೈಯಲ್ಲಿ ವೈಷ್ಣವರ ಕೈಯನ್ನ ಇರಿಸಿ ಜೈನ ದರ್ಶನಕ್ಕೂ ವೈಷ್ಣವ ದರ್ಶನಕ್ಕೂ ಭೇದವಿಲ್ಲ ಎಂದು ಬುಕ್ಕರಾಯನು ಹೇಳಿದನು. ಇನ್ನು ರಾಯನು ವಿಧಿಸಿದ ಕಟ್ಟಳೆಯನ್ನ ನೀಡಿದರೆ ಆಗುವ ಪರಿಣಾಮವೇನು ಅಂತ ನಮಗೆ ನೋಡಲಿಕ್ಕೆ ಹೋದ್ರೆ, ರಾಯ ಅಂದ್ರೆ ರಾಜ ಅಂತ ಹೇಳ್ತೀವಿ. ಆ ರಾಜನು ವಿಧಿಸಿದಂತಹ ಒಂದು ಕಟ್ಟಳೆಯನ್ನ ಮೀರಿದರೆ ಏನಾಗ್ತಾ ಇತ್ತೆ? ರಾಜದ್ರೋಹಿ ಅಂತ ಹೇಳಂತಂದು ಕೂಡ ಇಲ್ಲಿ ಅವನನ್ನ ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದು. ರಾಜನು ವಿಧಿಸಿದ ಕಟ್ಟಳೆಯನ್ನ ಯಾರು ಮೀರುತ್ತಾರೋ ಅವರನ್ನು ರಾಜದ್ರೋಹಿ ಪರಿಗಣ ರಾಜನು ವಿಧಿಸಿದ ಕಟ್ಟಳೆಯನ್ನು ಮೀರಿದರೆ ಆಗುವಂತಹ ಪರಿಣಾಮ ಅಂತ ಹೇಳಂತಂದ್ರೆ ಅಲ್ಲಿ ಏನು ರಾಜದ್ರೋಹಿ ಅಂತ ಹೇಳುವಂಥದ್ದು ಪರಿಗಣಿಸಲಾಗುತ್ತದೆ ಅನ್ನುವಂಥದ್ದು. ಮುಂದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳಿದೆ ನೋಡ್ಲಿಕ್ಕೆ ಹೋದ್ರೆ, ಧರ್ಮ ಸಮದೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರ ಗುಣ ವಿಶೇಷತೆಯನ್ನು ಹೇಗೆ ಕೊಂಡಾಡಲಾಗಿದೆ ನೋಡಿ? ರಾಮಾನುಜಾಚಾರ್ಯರ ಗುಣ ವಿಶೇಷತೆಯನ್ನು ಕೊಂಡಾಡಿದ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಸಂಪ್ರದಾಯದ ವಿರೋಧಿಗಳಿಗೆ ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿಯಂತಿರುವ ನೋಡಿ, ಕುದುರೆಯ ಮುಖದಿಂದ ಹೊರಟ ಬೆಂಕಿಯಂತಿರುವ ಶ್ರೀ ರಂಗನಾಥನ ಚರಣ ಪದ್ಮಗಳ ಮೂಲದಾಸರಾದ ಶ್ರೀ ವಿಷ್ಣುವಿನ ವೈಕುಂಠ ಲೋಕಕ್ಕೆ ಮಾರ್ಗವೆನಿಸಿದ ಪ್ರಪತ್ತಿ ಅಂದ್ರೆ ಮುಕ್ತಿ ಅಂತ ಹೇಳ್ತೀವಿ, ಮುಕ್ತಿಯನ್ನು ಎಲ್ಲರಿಗೂ ಮಾರ್ಗವಾಗಿ ಕರುಣಿಸಿದ ಜಿತೇಂದ್ರಿಯರು ಆದ ಯತಿರಾಜರಾದ ರಾಮಾನುಜರಿಗೆ ಜಯವಾಗಲಿ ಎಂದು ಧರ್ಮ ಸಮದೃಷ್ಟಿ ಪಾಠದಿಂದ ರಾಮಾನುಜರ ಗುಣ ವಿಶೇಷತೆಯನ್ನ ಕೊಂಡಾಡಲಾಗಿದೆ ಅಂತಕ್ಕಂಥದ್ದು. ಎರಡನೇ ಕ್ವಶನ್ ನೋಡ್ಲಿಕ್ಕೆ ಹೋದ್ರೆ, ಬುಕ್ಕರಾಯನು ನಡೆಸಿದಂತಹ ಧರ್ಮಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಿದ ನೋಡಿ? ಬುಕ್ಕರಾಯನು ತಾನು ನಡೆಸಿದಂತಹ ಧರ್ಮಸಭೆಗೆ ಕೋವಿಲ್ ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರ ಮುಖ್ಯರಾದ ಎಲ್ಲ ಆಚಾರ್ಯರು ಎಲ್ಲ ಸಾತ್ವಿಕರು ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಅನುಸರಿಸುವ ಎಲ್ಲ ಸಮಯಿಗಳು ಎಲ್ಲ ಅಕ್ಕಸಾಲಿಗರು ಎಲ್ಲ ಜಲಗಾರರು ಮುಖ್ಯವಾದ 48 ಜನರು ಮಲೆನಾಡು ಪ್ರದೇಶದಲ್ಲಿ ವಾಸಿಸುವ ವಿಶೇಷವಾದ ಜನರು ಸಾಮಂತರು ಅಲೆಮಾರಿಗಳು ಜಾಂಬವ ಕುಲದವರು ಅಜಾನುಬಾಹು ಉಳ್ಳವರು ಹೀಗೆ 18 ನಾಡಿನ ವೈಷ್ಣವರನ್ನು ಕೂಡ ಹಾಗೂ ಮುಂತಾದವರನ್ನು ಆಹ್ವಾನಿಸಿದರು. ಮುಂದಿನ ಪ್ರಶ್ನೆ ನೋಡ್ಲಿಕ್ಕೆ ಹೋದ್ರೆ, ಜೈನ ಧರ್ಮದ ರಕ್ಷಣೆಗಾಗಿ ಬುಕ್ಕರಾಯನು ಕೈಗೊಂಡ ಕ್ರಮಗಳು ಯಾವುವು? ನೋಡಿ, ಜೈನ ಧರ್ಮವನ್ನು ರಕ್ಷಣೆ ಮಾಡುವ ಸಲುವಾಗಿ ಬುಕ್ಕರಾಯ ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ತಾನೆ? ಸಮಸ್ತ ರಾಜ್ಯದ ಧರ್ಮೀಯರ ಸಮ್ಮತಿಯಿಂದ ಅಲ್ಲಿ ಶ್ರವಣ ಬೆಳಗೊಳದ ತೀರ್ಥದಲ್ಲಿ ವೈಷ್ಣವರ ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲುಗಳನ್ನು ನಿಯಮವೆಂಬಂತೆ ವರ್ಷಕ್ಕೆ ಒಂದು ಬಾರಿ ಹಣ ಕೊಟ್ಟು ಸಂರಕ್ಷಿಸಬೇಕು. ಆ ರೀತಿ ಸಂಗ್ರಹಿಸಿದ ಹೊನ್ನಿನಲ್ಲಿ ಶೇಕಡ 20% ದೇವರ ಅಂಗರಕ್ಷೆಗೆ ಮಿಕ್ಕ ಹೊನ್ನನ್ನು ಜೈನ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ
ಅಮೃತದಂತೆ ನೋಡಿ ನೀಡಬೇಕು. ಸೂರ್ಯಚಂದ್ರರು ಇರುವವರಿಗೆ ಈ ಗೌರವವನ್ನ ನೀಡಬೇಕು. ಪ್ರತಿ ವರ್ಷವೂ ಈ ಕ್ರಮವನ್ನು ಮುಂದುವರಿಸಿಕೊಂಡು ಬರಬೇಕು. ಆ ಮೂಲಕ ಕೀರ್ತಿ ಮತ್ತೆ ಪುಣ್ಯವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಜೈನ ಧರ್ಮದ ಸುಧಾರಣೆಗಾಗಿ ಬುಕ್ಕರಾಯನು ಹಲವು ಕ್ರಮಗಳನ್ನ ಕೈಗೊಂಡನು. ಮುಂದಿನ ಪ್ರಶ್ನೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಕ್ಕೆ ಹೋದ್ರೆ ಬುಕ್ಕರಾಯನು ತನ್ನ ಆಳ್ವಿಕೆಯಲ್ಲಿ ಧರ್ಮ ಸಮದೃಷ್ಟಿಯನ್ನ ಹೇಗೆ ಆಚರಣೆಗೆ ತಂದ ನೋಡಿ. ಅವನು ಆಳ್ವಿಕೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಧರ್ಮ ಸಮನ್ವಯ ದೃಷ್ಟಿಯನ್ನ ಅವನು ಯಾವ ರೀತಿಯಾಗಿ ಆಚರಣೆಗೆ ತರ್ತಾನೆ ಅನ್ನುವಂಥದ್ದು. ಶ್ರೀ ವೀರ ಬುಕ್ಕರಾಯನು ಈ ಪೃಥ್ವಿಯನ್ನ ರಾಜ್ಯಭಾರ ಮಾಡುವಂತಹ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ನಡೆದಂತಹ ಒಂದು ಸಂವಾದದಲ್ಲಿ ಆನೆಯ ಬಂದಿ ಹೊಸ ಪಟ್ಟಣವಾದ ಪೆನುಗೊಂಡೆ ಕಲ್ಲೇಗದ ಪಟ್ಟಣದೊಳಗೆ ಆಗಿರುವಂತಹ ಸಮಸ್ತ ನಾಡಿನ ಜೈನ ಧರ್ಮೀಯರು ಇಲ್ಲಿ ಭಕ್ತರು ಮಾಡುವ ಅಂದ್ರೆ ವೈಷ್ಣವರು ಮಾಡುವಂತಹ ಅನ್ಯಾಯಗಳನ್ನು ಬುಕ್ಕರಾಯನ ಮುಂದೆ ಹೇಳಿ ನ್ಯಾಯ ಒದಗಿಸುವಂತೆ ವಿನಂತಿಸಿದರು. ಆಗ ಬುಕ್ಕರಾಯನು ಕೋವಿಲ್ ತಿರುಮಲೆಯ ಪೆರುಮಾಳ್, ಕೋವಿಲ್ನ ತಿರುನಾರಾಯಣಪುರ ಮುಖ್ಯರಾದ ಎಲ್ಲ ಆಚಾರ್ಯರು, ಎಲ್ಲ ಸಾತ್ವಿಕರು, ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಅನುಸರಿಸುವ ಎಲ್ಲ ಸಮಯಿಗಳು, ಎಲ್ಲ ಅಕ್ಕಸಾಲಿಗರು, ಎಲ್ಲ ಜಲಗಾರರು, ಮುಖ್ಯವಾದ 48 ಜನರು, ಮಲೆನಾಡು ಪ್ರದೇಶದಲ್ಲಿ ವಾಸಿಸುವ ವಿಶೇಷವಾದ ಜನರು, ಸಾಮಂತರು, ಅಲೆಮಾರಿಗಳು, ಜಾಂಬವ ಕುಲದವರು, ಅಜಾರು ಬಾಹು ಉಳ್ಳವರು, 18 ನಾಡಿನ ವೈಷ್ಣವರು ಮುಂತಾದವರನ್ನು ಆಹ್ವಾನಿಸಿ ಜೈನರ ಕೈಯಲ್ಲಿ ವೈಷ್ಣವರ ಕೈಯನ್ನಾಗಿರಿಸಿ ಜೈನ ದರ್ಶನಕ್ಕೂ ವೈಷ್ಣವ ದರ್ಶನಕ್ಕೂ ಭೇದವಿಲ್ಲವೆಂದು ಹೇಳಿಸಿದರು. ಹೀಗೆ ಬುಕ್ಕರಾಯ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಧರ್ಮ ಸಮನ್ವಯ ದೃಷ್ಟಿಯನ್ನ ಕೂಡ ಆತ ಆಚರಣೆಗೆ ತಂದ. ಮುಂದಿನ ಪ್ರಶ್ನೆ ಏನಿದೆ ಇಲ್ಲಿ, ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ ಅಂತ ಹೇಳಂತಂದ ಇದೆ. ಈ ಒಂದು ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮಹಾಸಾಗರ, ಪಾಷಾಂಡ ಸಾಗರ, ಮಹಾಬಡವ ಮುಖಾಗ್ನಿ ನೋಡಿ, ಪಾಷಾಂಡ ಸಾಗರ, ಮಹಾಬಡವ ಮುಖಾಗ್ನಿ. ಈ ವಾಕ್ಯವನ್ನ ನಾವು ಬಿಎಂ ಶ್ರೀಯವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ರಾಮಾನುಜಾಚಾರ್ಯರ ಗುಣ ವಿಶೇಷತೆಯನ್ನ ಕೊಂಡಾಡುತ್ತಾ ಶ್ಲೋಕದಲ್ಲಿ ಹೇಳಲಾಗಿದೆ ಅಂತ. ಇದ ಸಂದರ್ಭವನ್ನ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಂಪ್ರದಾಯದ ವಿವರಣೆ ವಿರೋಧಿಗಳಿಗೆ, ಸಂಪ್ರದಾಯದ ವಿರೋಧಿಗಳಿಗೆ ಅಲ್ಲಿ ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿಯಂತಿರುವ ಶ್ರೀ ರಂಗನಾಥನ ಚರಣ ಪದ್ಮಗಳ ಮೂಲದಾಸರಾದ ಶ್ರೀ ವಿಷ್ಣುವಿನ ವೈಕುಂಠ ಲೋಕಕ್ಕೆ ಮಾರ್ಗ ವಿಧಿಸಿದ ಪ್ರಪತ್ತಿಯನ್ನು ಅಂದ್ರೆ ಮುಕ್ತಿಯನ್ನು ಎಲ್ಲರಿಗೂ ಮಾರ್ಗವಾಗಿ ಕರುಣಿಸಿದ ಜಿತೇಂದ್ರಿಯರು ಆದ ಯತಿರಾಜರಾಜ ರಾಮಾನುಜರಿಗೆ ಜಯವಾಗಲಿ ಎಂದು ರಾಮಾನುಜಾಚಾರ್ಯರ ಗುಣ ವಿಶೇಷತೆಯನ್ನು ಕೊಂಡಾಡುವ ಸಂದರ್ಭದಲ್ಲಿ ಮೇಲಿನ ಮಾತು ಮೂಡಿ ಬಂದಿದೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಇದರ ಸ್ವಾರಸ್ಯವನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ರಾಮಾನುಜಾಚಾರ್ಯರ ಗುಣಗಳನ್ನು ಹೊಗಳಿರುವುದೇ ಇಲ್ಲಿನ ಒಂದು ವಿಶೇಷತೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೇ ಪ್ರಶ್ನೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು ಅಂತ. ಈ ವಾಕ್ಯವನ್ನ ಕೂಡ ಇಲ್ಲಿ ನಾವು ಬಿಎಂ ಶ್ರೀಕಂಠಯ್ಯನವರು ಸಂಪಾದಿಸಿದ ಕನ್ನಡ ಭಾವುಟ ಕೃತಿಯಿಂದ ಧರ್ಮ ಸಮದೃಷ್ಟಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಇಲ್ಲಿ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ವೀರ ಬುಕ್ಕರಾಯನು ಇಲ್ಲಿ ಹೇಳಿದ್ದಾನೆ ಅನ್ನುವಂಥದ್ದು. ಸಂದರ್ಭವನ್ನ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಅಂದ್ರೆ ವೈಷ್ಣವರ ದೆಸೆಯಿಂದ ಹಾನಿ ಉಂಟಾದರೂ ವೈಷ್ಣವರು ಆ ಹಾನಿಯನ್ನ ಭರಿಸುವರು, ಇದನ್ನ ಎಲ್ಲರೂ ಕೂಡ ಪಾಲಿಸುವರು. ಈ ಗೌರವವು ರಾಜ್ಯದ ಒಳಗೆ ಇರುವಂತಹ ಎಲ್ಲಾ ಜೈನರ ಬಸದಿಗಳಿಗೂ ವೈಷ್ಣವರು ನೀಡಬೇಕು. ಹಾಗೆ ಆ ಬಸದಿಗಳ ಮುಂದೆ ಈ ಶಾಸನವನ್ನ ನೆಟ್ಟು ಪಾಲಿಸಬೇಕು. ಸೂರ್ಯಚಂದ್ರರು ಇರುವವರಿಗೆ ವೈಷ್ಣವ ಸಂಪ್ರದಾಯದವರು ಅಥವಾ ಸಮುದಾಯದವರು ಜೈನ ದರ್ಶನವನ್ನ ರಕ್ಷಿಸಿಕೊಂಡು ಬರಬೇಕು. ವೈಷ್ಣವರು ಮತ್ತೆ ಜೈನರ ನಡುವೆ ಭೇದ ಇರಬಾರದು ಎನ್ನುವಲ್ಲಿ ಈ ಮೇಲಿನ ಮಾತು ಮೂಡಿ ಬಂದಿದೆ. ಇದರ ವಿಶೇಷತೆ ಅಥವಾ ಸ್ವಾರಸ್ಯವನ್ನ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಜೈನರ ಮತ್ತೆ ವೈಷ್ಣವರ ನಡುವೆ ಭಿನ್ನಾಭಿಪ್ರಾಯಗಳಿರಬಾರದು ಅಥವಾ ಎರಡರ ನಡುವೆ ಸಾಮರಸ್ಯವಿರಬೇಕು ಎಂಬುದನ್ನ ತಿಳಿಸುವುದೇ ಇದರ ಒಂದು ಆಶಯ ಅಂತ ನಮಗೆ ಹೇಳ್ಬೋದು. ಮೂರನೇ ಪ್ರಶ್ನೆ ನೋಡ್ಲಿಕ್ಕೆ ಹೋದ್ರೆ ಮಿಕ್ಕ ಹೊನ್ನಿಂಗೆ ಜೀರ್ಣ ದಿನಾಲಯಗಳಿಗೆ ಸೊದೆಯಲ್ಲಿ ಕೂವುದು ನೋಡಿ. ಈ ವಾಕ್ಯವನ್ನ ಕೂಡ ನಾವೀಗಾಗಲೇ ಹೇಳಿದಂತೆ ಬಿಎಂ ಶ್ರೀಕಂಠಯ್ಯನವರು ಸಂಪಾದಿಸಿದಂತಹ ಕನ್ನಡ ಭಾವುಟ ಕೃತಿಯಿಂದ ಆರಿಸಿದ ಧರ್ಮ ಸಮ
अथवा समस्त राज्य धर्मीय सम्मति नोड़ समस्त राज्य धर्मीय वैष्णव जैनर अल्ली सम्मत श्रवण बेलगोल तीर्थ वैष्णव अंगरक्षेगोस्कर समस्त राज्यद जैनर बागिलुगळन्नु नियमवेंबंते वर्ष के ಒಂದು ಬಾರಿ ಹಣ ಕೊಟ್ಟು ಸಂರಕ್ಷಿಸಬೇಕು ಈ ರೀತಿ ಸಂಗ್ರಹಿಸಿದ ಹಣದಲ್ಲಿ ಶೇಕಡಾ 20% ದೇವರ ಅಂಗರಕ್ಷೆಗೆ ಮಿಕ್ಕವನ್ನು ಜೈನ ಜಿನಾಲಯಗಳಿಗೆ ಜಿನಾಲಯಗಳ ಜೀರ್ಣೋದ್ಧಾರಕ್ಕೆ ಅಮೃತದಂತೆ ಅದನ್ನ ನೀಡಬೇಕು ಇದು ಸೂರ್ಯಚಂದ್ರ ಇರುವವರೆಗೂ ಕೂಡ ಈ ಗೌರವವನ್ನು ಪಾಲಿಸಿಕೊಂಡು ಬರಬೇಕು ಪ್ರತಿ ವರ್ಷವೂ ಕೂಡ ಈ ಕ್ರಮವನ್ನು ಮುಂದುವರಿಸಿಕೊಂಡು ಬರಬೇಕು ಮತ್ತೆ ಆ ಮೂಲಕ ಕೀರ್ತಿ ಪುಣ್ಯವನ್ನ ಸಂಪಾದಿಸಿಕೊಳ್ಳಬೇಕು ಎಂದು ಈ ಮೇಲಿನ ಮಾತು ಮೂಡಿ ಬಂದಿದೆ ಇದರ ಸ್ವಾರಸ್ಯ ಜೈನಾಲಯಗಳ ಅಂದ್ರೆ ಜಿನಾಲಯಗಳ ಜೀರ್ಣೋದ್ಧಾರಕ್ಕೆ ಉಕ್ಕರಾಯನು ಪರೋಕ್ಷವಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರವು ಇಲ್ಲಿನ ಒಂದು ವಿಶೇಷತೆಯಾಗಿದೆ ಅಂತ ಮುಂದಿನ ಪ್ರಶ್ನೆ ನೋಡಲಿಕ್ಕೆ ಹೋದ್ರೆ ಈ ಮಾಡಿದ ಕಟ್ಟಳೆಯನ್ನು ಆವನೊಬ್ಬನು ಮೀರಿದವನು ರಾಜದ್ರೋಹಿ ಎಂಬನು ಇದು ಕೂಡ ಇಲ್ಲಿ ವೀರ ಬುಕ್ಕರಾಯನೇ ಹೇಳ್ತಾ ಇರುವಂತದ್ದು ಸಂದರ್ಭವನ್ನು ನಾವಿಲ್ಲಿ ನೋಡಲಿಕ್ಕೆ ಹೋದ್ರೆ ವೈಷ್ಣವರು ಮತ್ತು ಜೈನರ ನಡುವೆ ಭೇದವಿಲ್ಲವೆಂದು ಹೇಳಿ ಸೂರ್ಯ ಚಂದ್ರರು ಇರುವವರೆಗೂ ಈ ಗೌರವವನ್ನ ನೀಡಬೇಕು ಪ್ರತಿ ವರ್ಷವೂ ಈ ಕ್ರಮವನ್ನ ಮುಂದುವರಿಸಿಕೊಂಡು ಬರಬೇಕು ಆ ಮೂಲಕ ಕೀರ್ತಿ ಮತ್ತು ಪುಣ್ಯವನ್ನ ಸಂಪಾದಿಸಿಕೊಳ್ಳಬೇಕು ಈ ನಿಯಮವನ್ನ ಯಾರು ಮೀರುತ್ತಾರೋ ಒಂದು ವೇಳೆ ಯಾರಾದರೂ ಈ ನಿಯಮವನ್ನ ಮೀರಿದರೆ ಅದು ಆತ ರಾಜದ್ರೋಹಿ ಅಂತ ಹೇಳಿ ಪರಿಗಣಿಸಲಾಗುವುದು ಎನ್ನುವಲ್ಲಿ ವೀರಬುಕ್ಕರಾಯನೇ ಈ ಮೇಲಿನ ಮಾತನ್ನ ಹೇಳಿರುವಂತದ್ದು ಅಂತ ಇದರ ಸ್ವಾರಸ್ಯವನ್ನ ನಮಗೆ ನೋಡ್ಲಿಕ್ಕೆ ಹೋದ್ರೆ ವೈಷ್ಣವರು ಮತ್ತೆ ಜೈನರ ನಡುವೆ ಭೇದವಿರಬಾರದು ಕಟ್ಟಳೆಯ ಮೂಲಕ ಅಥವಾ ಕಟ್ಟಳೆಯ ಮೂಲಕ ಅದನ್ನು ಜಾರಿಗೊಳಿಸಿ ಅದನ್ನು ಮೀರಿದರಾಗುವ ಪರಿಣಾಮವನ್ನ ಪರಿಣಾಮದ ಪರಿಯನ್ನ ತಿಳಿಸುವುದೇ ಇದರ ಸ್ವಾರಸ್ಯವಾಗಿದೆ ಅಂತ ಇನ್ನು ಮುಂದಿನ ಪ್ರಶ್ನೆ ಏನಿದೆ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಇದೆ ರಾಮಾನುಜೋ ಡ್ಯಾಶ್ ಯತಿರಾಜ ರಾಜ ಅಂದ್ರೆ ವಿಜಯತೆ ಅಂತ ಆಗದಲ್ಲಿ ಇನ್ನು ಜೈನ ದರ್ಶನಕ್ಕೆ ಪೂರ್ಣ ಮರ್ಯಾದೆಯನ್ನು ಡ್ಯಾಶ್ ಕಳಸವು ಸಲ್ಲುವುದು ಅಂದ್ರೆ ಪಂಚ ಮಹಾವಾದ್ಯಗಳು ಮತ್ತೆ ಕಳಸವು ಸಲ್ಲುವುದು ಅಂತ ವೈಷ್ಣವರು ಜೈನರು ಒಂದು ಅಂದ್ರೆ ಭೇದವಾಗಿ ಕಾಣಲಾಗದು ಅಂತ ಇಲ್ಲಿಯವರೆಗೆ ನಮ್ಮ ಕತೆ ಇಲ್ಲಿ ಧರ್ಮ ಸಮದೃಷ್ಟಿ ಅನ್ನುವಂತಹ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಶ್ನೋತ್ತರಗಳ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳ್ಕೊಂಡಿದೀವಿ ಈ ಒಂದು ಗದ್ಯ ಭಾಗವು ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತದ್ದಾಗಿರೋದ್ರಿಂದ ಮಕ್ಕಳೇ ಒಮ್ಮೆ ಅದನ್ನ ಉತ್ಕೊಂಡು ಸರಿಯಾಗಿ ಓದ್ಕೊಳ್ಳಿ ಅಂತ ಕಷ್ಟ ಏನಿಲ್ಲ ಒಂದು ಸಲ ಬಿಟ್ಟು ಎರಡು ಸಲ ನೀವು ಈ ಗದ್ಯವನ್ನ ಓದಿದ್ರೆ ತುಂಬಾ ಸುಲಭವಾಗಿ ಅದನ್ನ ಅರ್ಥೈಸ್ಕೊಳ್ಬಹುದು ಮತ್ತೆ ಆ ಗದ್ಯದ ವಿವರಣೆಯನ್ನ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ನಂತರ ಈ ಪ್ರಶ್ನೋತ್ತರಗಳ ಬಗ್ಗೆ ಚೆನ್ನಾಗಿ ಓದ್ಕೊಂಡು ಒಮ್ಮೆ ನೋಟ್ಸ್ ಅಲ್ಲಿ ಬರೆದಿಟ್ಕೊಂಡು ಸರಿಯಾಗಿ ಓದ್ಕೊಳ್ಳಿ ಧನ್ಯವಾದಗಳು